ಉಮೇಶ್ ಕತ್ತಿ ಫ್ಯಾಮಿಲಿಗೆ ಡಬಲ್ ಧಮಕ ಒಂದು ರೀತಿ ಉಮೇಶ್ ಕತ್ತಿ ಏನು ಅಕಾಲಿಕ ನಿಧನ ಆಯಿತು ಅದಾದ ನಂತರ ಅವರ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಚರ್ಚೆ ಇತ್ತು ಬಿಜೆಪಿ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಡಲ್ಲ ಸಾಕಷ್ಟು ಬಾರಿ ಕುಟುಂಬ ರಾಜಕಾರಣ ವಿರುದ್ಧ ಆಕ್ರೋಶ ಆರೋಪಗಳನ್ನು ಜೆ ಬಿಜೆಪಿ ಈಗ ಕುಟುಂಬ ರಾಜಕಾರಣ ನಾವೇನು ದೂರ ಇಲ್ಲ ಅನ್ನೋದನ್ನ ಸಾಬೀತ್ಪಟ್ಟನ್ನು ಕಾಣಿಸ್ತಾ ಇದೆ ಒಂದು ರೀತಿ ಬೆಳಗಾವಿಯಲ್ಲಿ ರಾಜಕಾರಣವನ್ನು ಮತ್ತಷ್ಟು ದೃಢಪಡಿಸ್ಕೊಬೇಕು ಬಿಜೆಪಿ ಜಾಸ್ತಿ ಸೀಟ್ ಗೆಲ್ಲಬೇಕು ಅನ್ನೋ ಒಂದು ಕಾರಣಕ್ಕಾಗಿ ರೆಬಲ್ ಸಂಖ್ಯೆ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಜೊತೆಗೆ ಮಗ ನಿಖಿಲ್ ಕತ್ತಿ ಇಬ್ಬರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿದೆ ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಉಕ್ಕೇರಿಯಿಂದ ನಿಖಿಲ್ ಕತ್ತಿ ಸೊ ಇಬ್ಬರಿಗೆ ಉಮೇಶ್ ಕತ್ತಿಗೆ ಫ್ಯಾಮಿಲಿಗೆ ಡಬಲ್ ಧಮಕ ಎರಡು ಟಿಕೆಟ್ ಕೊಟ್ಟಿದೆ ಅವ್ರೇನು ಎರಡು ಕೇಳಿರ್ ಒಬ್ರು ಕೊಡಿ ಅಂತ ಲೆಕ್ಕಾಚಾರ ಇತ್ತಂತೆ ಸೊ ಇಬ್ಬರಿಗೂ ಕೊಟ್ಟಿದೆ ತಗೊಂಡ್ರಪ್ಪ ಮಜಾ ಮಾಡ್ಕೊಳ್ಳಿ ಒಂದ್ ರೀತಿ ಧಮಾಕ ನಿಮಗೆ ಯಾವ್ದೇ ಕಾರಣಕ್ಕೂ ರೆಬಲ್ ಆಗ್ಬಾರ್ದಷ್ಟೇ ಯಾರುನು ಸುತ್ತಮುತ್ತ ಇದ್ರವರು ಅಂತ ಸೊ ನಾವು ರಾಜಕಾರಣಿಗಳು ಅಪ್ಪ ರಾಜಕಾರಣ ಇದ್ರೆ ಕುಟುಂಬ ರಾಜಕಾರಣಿ ಇಲ್ಲಿ ಏನಾಗಿದೆ ಅಂತಾರೆ ಅನಿವಾರ್ಯ ಆಗಿತ್ತು ಅವ್ರಿಗೆ ಮಾಡಿದ್ದಾರೆ ಬಿಜೆಪಿಯವರು ಅವರು ಅವ್ರು ಯಾರಿಗೆ ಬೇಕಂಗೆ ಸಿದ್ಧಾಂತ ಚೇಂಜ್ ಮಾಡ್ತಾರೆ ಕ್ಷೇತ್ರಕ್ಕೊಂದು ಸಿದ್ಧಾಂತ ಬೆಂಗಳೂರು ಲೋಕಸಭೆ ದಕ್ಷಿಣ ಕೊಡ್ಬೇಕಾರೆ ಅದು ಫ್ಯಾಮಿಲಿ ಕೊಡಲ್ಲ ಅಂತ ತೇಜಸ್ವಿಗೆ ನಿರಾಕರಿಸ ಬೆಳಗಾವಿಗೆ ಬಂದಾಗ ಚೇಂಜ್ ಮಂಗಳ ಸುರೇಶ್ ಅಂಗಡಿ ಅಂಗಡಿ ಅಂದ್ರೆ ಕ್ಷೇತ್ರಕ್ಕೊಂದು ಸಿದ್ಧಾಂತವನ್ನ ಇಟ್ಕಂಡಂತ ಪಕ್ಷ ಬಿಜೆಪಿ ಹ್ಮ್ ಕ್ಷೇತ್ರಕ್ಕೊಂದು ಸಿದ್ಧಾಂತ ಶೆಟ್ಟರಿಗೆ ಈಶ್ವರಪ್ಪ ಅವ್ರಿಗೆ ಓಕೆ ಸಾಯ್ತು ಮುಗಿತ್ತು ಅಂತ ಹೇಳ್ತೀರಿ ಹ್ಮ್ ಉಳಿದೋರ್ಗೆಲ್ಲಾ ಕೊಟ್ಕೋ ಬರ್ತೀರಾಪ ತಿಪ್ಪಾರೆಡ್ಡಿ ಕೊಟ್ರು ಸುರೇಶ್ ಕುಮಾರ್ ಕೊಡ್ತಾರೆ ಹ್ಮ್ ಚೇಂಜ್ ಮಾಡ್ಬಿಡ್ತೀವನೋ ಅವ್ರಿಗೆಲ್ಲಾರ್ಗು ಕೊಟ್ಕೊ ಬರ್ತಾರೆ ಹ್ಮ್ ಅಲ್ವಾ ಸೊ ಹಾಗಾಗಿ ಬಿಜೆಪಿ ಇಡೀ ದೇಶಕ್ಕೊಂದೇ ಸಿದ್ಧಾಂತ ಇಟ್ಕೊಂಡಂತ ಪಕ್ಷ ಅಲ್ಲ ಕ್ಷೇತ್ರಕ್ಕೊಂದ್ ಸಿದ್ಧಾಂತ ಕ್ಷೇತ್ರಕ್ಕೊಂದ್ ಸಿದ್ಧಾಂತ ಗಂಟೆಗೊಂದ್ ಸಿದ್ಧಾಂತರಲ್ಲಿ ಈ ಲೋಕಸಭೆ ದಕ್ಷಿಣಕ್ಕೆ ಮಾತಾಡಬೇಕಾದ್ರೆ ದೇಶ ಕೊಟ್ರು ಸೊ ಅವ್ರೇನು ಫ್ಯಾಮಿಲಿಯಿಂದ ಏನೋ ಕುಟುಂಬ ರಾಜಕಾರಣದಲ್ಲಿ ಇಲ್ಲ ಅಂತ ಎಲ್ಲ ಅನ್ಕೊಂಡಿದ್ರು ಹ್ಮ್ ಅವ್ರ ಕುಟುಂಬದವರೇ ಎಮ್ ಎಲ್ ಎರಡನೇ ದಿನ ಸಚಾರಿತ್ರ್ಯ ಅಂತ ಕರೀತಾರೆ ಹ್ಮ್ ಹೇಳ್ತಾರಲ್ಲ ಯಾರಿಗೆ ಯಾರನಾ ಎಲ್ಲರೂ ಹಂಗಿರ್ಬೇಕು ಅಂತ ಎಲ್ಲರೂ ಎಷ್ಟ್ ಆಡಿಯೋ ಬರ್ತಾವೆ ಎಷ್ಟ್ ವಿಡಿಯೋ ಬರ್ತಾವೆ ಏನೇನ್ ಆಯ್ತಾವೆ ಪ್ರಪಂಚ ಗೊತ್ತಿಲ್ವಾ ಹಾ ಏನೇನ್ ಗೊತ್ತಾವೆ ಗೊತ್ತಾಗ್ತಿಲ್ವಾ ಸೊ ಹಾಗಾಗಿ ಬಿಜೆಪಿ ಹೇಳೋದು ಮಂತ್ರ ಹೇಳ್ತಾರೆ ಎಲ್ಲಾ ಮಾಡ್ತಾರೆ ಕತಿ ಇವ್ರಿಬ್ರ ಇಲ್ಲಿ ಯಾರು ಇಬ್ಬರು ಉಕ್ಕೇರಿ ಕೊಡ್ತಾರೆ ಅಂತಿತ್ತು ಹೌದು ಇಲ್ಲಿ ನಿಖಿಲ್ ಕತಿನ ಉಕ್ಕೇರಿಗೆ ಹಾಕಲು ಚಿಕ್ಕೋಡಿ ರಮೇಶ್ ಕತಿ ಹ್ಮ್ ಏನೋ ವಿಚಿತ್ರ ಅಲ್ಲೇನು ಅಂದ್ರೆ ಮಾಂತೇಶ್ ಕವಟಗಿ ಮಠ ಗಣೇಶ್ ಹುಕ್ಕೇರಿ ವಿರುದ್ಧ ಪ್ರಬಲ ಅಭ್ಯರ್ಥಿ ಅಲ್ಲ ಅನ್ನೋದಿತ್ತು ಉಮೇಶ್ ಕತ್ತಿ ಎಂ ರಮೇಶ್ ಕತ್ತಿ ಎಂಪಿ ಪಿ ಸೋತ್ಕೊಂಡಿದ್ರು ಹಾಗಾಗಿ ಅವಕಾಶ ಮಾಡ್ಕೊಡ್ಬೇಕು ಅಂತ ಅನ್ಸು ಮತ್ತೆ ಈ ಅಪ್ಪ ರೆಬೆಲ್ ಆಗ್ತಿತ್ತು ಭವಿಷ್ಯದಲ್ಲಿ ಈ ಕಾರಣಕ್ಕೋಸ್ಕರ ಇಬ್ರು ಅವಕಾಶ ಕೊಟ್ಟು ಕಟ್ ಕಟ್ಟಾಕಿದ್ದಾರೆ ಹ್ಮ್ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಉಕ್ಕೇರಿಯಲ್ಲಿ ರಮೇಶ್ ಕತ್ತಿ ಗಣೇಶ್ ಹುಕ್ಕೇರಿ ವಿರುದ್ಧ ಗೆಲ್ತಾರ ಚಿಕ್ಕೋಡಿಯಲ್ಲಿ ಎಸ್ ಹುಕ್ಕೇರಿಯಲ್ಲಿ ನಿಖಿಲ್ ಕತ್ತಿ ಎ ಬಿ ಪಾಟೀಲ್ ವಿರುದ್ಧ ಚುನಾವಣೆಯನ್ನು ಗೆಲ್ತಾರ ಉಕ್ಕೇರಿ ಮತ್ತು ಚಿಕ್ಕೋಡಿ ಕತೆ ಏನಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ